ಮನುಷ್ಯನು ಮಾಡಿದ ಪಾಪ ಕಾರ್ಯಗಳಿಗೆ ಪ್ರಾಯಶ್ಚಿತವಾಗಬೇಕಾದರೆ ಏಕಾದಶಿ ವ್ರತ ಮಾಡಬೇಕು ಎಂದು ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಅರ್ಚಕರು ತಿಳಿಸಿದರು. ವೈಕುಂಠ ಏಕಾದಶಿ ನಿಮಿತ್ತ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಮರ್ಲಾನಹಳ್ಳಿಯಲ್ಲಿ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಶ್ರೀ ಶ್ರೀನಿವಾಸನಿಗೆ ವಿಶೇಷ ಪೂಜೆಗಳನ್ನು ನೆರವೇರಿಸಿದ್ದು, ಈ ವೇಳೆ ಮಾತನಾಡಿದ ಅರ್ಚಕರು, ವರ್ಷಕ್ಕೆ ಒಟ್ಟು 24 ಏಕಾದಶಿಗಳು ಬರುತ್ತವೆ. ಅದರಲ್ಲೂ ವೈಕುಂಠ ಏಕಾದಶಿ ಸರ್ವಶ್ರೇಷ್ಠವಾಗಿದೆ. ಈ ದಿವಸ ಉತ್ತರಕ್ಕಿರುವ ವೈಕುಂಠದ ಬಾಗಿಲು ತೆರೆದಿರುತ್ತದೆ. ನೇರ ಶ್ರೀಮನ್ ನಾರಾಯಣನ ದರ್ಶನ ಮಾಡಬಹುದೆಂಬ ಪ್ರತೀತಿ ಪುರಾಣಗಳಲ್ಲಿದೆ ಎಂದು ತಿಳಿಸಿದರು. ಸದ್ಭಕ್ತರಲ್ಲಿ ವಿನಂತಿ ಏನೆಂದರೆ, ತಿಳಿಸಿದ ಇದು ವೈಕುಂಠ ಏಕಾದಶಿ, ಇದು ಬರ್ತಕ್ಕಂಥ ಸಮಸ್ಯೆ ಏನಪ್ಪ ಇರ್ತಕ್ಕಂಥ ಏಕಾದಶಿ ಏನಪ್ಪ ವ್ರತ ಏನಪ್ಪ ಇರ್ತಕ್ಕಂಥ ಉಪವಾಸ ಮಾಡ್ತಕ್ಕಂಥದ್ದು, ಇದು ಉತ್ತರ ದ್ವಾರದಿಂದ ಹೋಗಿ ಏನಪ್ಪ ದರ್ಶನ ಮಾಡ್ತಕ್ಕಂಥ ವೈಕುಂಠ ಏನಪ್ಪ ತಿರುಪತಿಯಲ್ಲಿ ಇರ್ತಕ್ಕಂಥದ್ದು ಅದೇ ಇಲ್ಲಿ ಆದರೂ ಅದೇ ನಾವು ಮಾಡ್ತಕ್ಕಂಥ ನಿಯಮ ಏನಿದೆ ಪೂರ್ವೋದಯಕ್ಕೆ ಏನಪ್ಪ ಅಂದರೆ ನೀರನ್ನು ಬಿಂದಿಗೆ ತಂದು ಅದೇ ಪಂಚಾಮೃತ ಅಭಿಷೇಕ, ಆ ನಂತರ ಏನಪ್ಪ ಗೋತ್ರನಾಮದಿಂದ ಏನಪ್ಪ ಹೇಳ್ತಕ್ಕಂಥ ಎಲ್ಲರೂ ಏನಪ್ಪ ಸಮಸ್ತ ಗೋತ್ರಾಭಿವೃದ್ಧಿಯಿಂದ ವಂಶಾಭಿವೃದ್ಧಿ ಆಗಲಿ ಗೋತ್ರವೃದ್ಧಿ ಆಗಲಿ ಅಂತ ಎಲ್ಲ ಭಕ್ತರಿಂದ ಏನಪ್ಪ ಗೋತ್ರ ಹೇಳಿ ಅದನ್ನೇನಪ್ಪ ಸಹಕರಿಸಿಕೊಂಡು ಹೋಗ್ತಕ್ಕಂಥದ್ದು ದೇವಸ್ಥಾನದಲ್ಲಿ ಇರ್ತಕ್ಕಂಥ ಪದ್ಧತಿ. ಪ್ರಾತಃ ಕಾಲದಲ್ಲಿ ಏನಪ್ಪ ನಡೀತಕ್ಕಂಥ ಸೂರ್ಯೋದಯಕ್ಕೆ ಮುಂಚೆವಾಗಿ ಈ ಏನಪ್ಪ ಪ್ರಾರಂಭವಾಗಬೇಕು. ಸಮಸ್ತ ಏನಪ್ಪ ಗೋತ್ರ ಎಲ್ಲರೂ ಏನಪ್ಪ ಸಮಸ್ತ ಗೋತ್ರದ ಏನು ಸತ್ಯ ಗ್ರಾಮದವರಾಗಲಿ ಯಾರಾದರೂ ಬಂದು ಏನಪ್ಪ ತೀರ್ಥ ಬಿಂದಿ ಏನಪ್ಪ ತಂದ ಮೇಲೆ ಪಂಚಾಮೃತ ಅಭಿಷೇಕ ಪ್ರಾರಂಭವಾಗ್ತದೆ. ಆಮೇಲೆ ಏನಪ್ಪ ಭಕ್ತರದ್ದು ಏನಪ್ಪ ಗೋತ್ರ ನಾಮಾವಳಿ ಹೇಳಿದಪ್ಪ ಅವರ ಅರ್ಚನೆ ಮಾಡಿ ಏನಪ್ಪ ಅವ್ರಿಗೆ ಏನಪ್ಪ ತೀರ್ಥ ಪ್ರಸಾದ ಕೊಟ್ಟು ಕಳಿಸ್ತೀವಿ. ಅವ್ರ ಕಾಯಿ ಏನಪ್ಪ ಒಡಿದೋ ಒಡಿಬೋದು ಒಡಲಾರ್ದೇ ಇರ್ಬೋದು, ಅದಕ್ಕೆ ನಮಗೆ ಸಂಬಂಧ ಇರಲಿಲ್ಲ. ಅವ್ರ ಭಕ್ತಿ ಅನುಸಾರವಾಗಿ ಭಕ್ತಿ ಭಾವನೆಯಿಂದ ಬಂದು ಇದನ್ನೇನಪ್ಪ ವೈಕುಂಠ ಏಕಾದಶಿ ನೆರವೇರಿಸಿಕೊಡಬೇಕಾಗಿ ವಿನಂತಿ ಮಾಡಿಕೊಡುತ್ತೀವಿ. ಇದು ವರ್ಷಕ್ಕೊಮ್ಮೆ ಏನಪ್ಪ ಬರ್ತಕ್ಕಂಥದ್ದು, ಇದೇ ಬರ್ತಾಗ ಇದು ಪುಷ್ಯ ಮಾಸದಾಗ ಬರ್ತದೆ, ಮಾರೀಸರ ಮಾಸದಾಗ ಬರ್ತದೆ. ನಮ್ಮ ಅಧಿಕ ಮಾಸ ಏನಪ್ಪ ಬಂದ ಹೊತ್ತಿನಾಗ ಏನಿದೆ ಈ ಮಾರೀಸರ ಮಾಸದಲ್ಲಿ ಬರ್ತದೆ. ಏನು ಅದು ಬರ್ದಾಗ ಇದು ಪುಷ್ಯ ಮಾಸದ ಕೂಡ ಏನಪ್ಪ ಮುಂದೇನೈತಿ ಇದಾದ ಸಂವತ್ಸರ ಸರಿಗೆ ಬಂದ ಹೊತ್ತಿನಾಗ ಪುಷ್ಯ ಮಾಸದಲ್ಲಿ ಬರ್ತದೆ. 3 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತದೆ, ಹಿಂದೆ ಮುಂದಾಗಿ ಬರಬೇಕು ಹಿಂದೆ ಬರಬೇಕು ಅನ್ನೋ ನಿಯಮ ಇರೋದ್ರಲ್ಲಿ. ಏನು ಅದೇನು ಪಂಚಾಯತ ಅಧಿಕ ಬಂದ ಹೊತ್ತಿನಾಗ ಇದು ಹೆಚ್ಚು ಕಮ್ಮಿ ಬರ್ತಿರ್ತವೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಬೆಳಗಿನಿಂದಲೇ ವಿವಿಧ ಅಭಿಷೇಕ ಪೂಜೆ ಪುನಸ್ಕಾರಗಳು ಜರುಗಿದವು. ಸ್ವಾಮಿಗೆ ವಿವಿಧ ಹೂಗಳ ಅಲಂಕಾರ ಮಾಡಲಾಗಿತ್ತು.